ಇನ್ನು ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ತು ಸುದ್ದಿ ಆಗ್ತಾ ಇರುವುದು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಖತ್ತು ಸುದ್ದಿ ಆಗ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ. ಇದು ನಿಜಕ್ಕೂ ಕೂಡ ಇಡೀ ದೇವೇಗೌಡ ಫ್ಯಾಮಿಲಿ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಅಂತಲೇ ಹೇಳ್ಬೋದು. ಅದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವ ರೀತಿಯಲ್ಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಇದಕ್ಕೆ ಉತ್ತರ ಕೊಡಬೇಕು. ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಕುಟುಂಬದವರು ಮೋದಿ ಜೊತೆ ಇದ್ದರು. ಕುಟುಂಬದವರು ಅಂದರೆ ದೇವೇಗೌಡರ ಕುಟುಂಬದವರು ಮೋದಿ ಜೊತೆ ಇದ್ದರು. ದೇವರಾಜೇಗೌಡ, ಜೆ ಪಿ ನಡ್ಡಾ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಅಂದರೆ ಬಿ ವೈ ವಿಜಯೇಂದ್ರ ಅವರಿಗೆ ಪತ್ರ ಬರೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ನಡವಳಿಕೆ ಸರಿ ಇಲ್ಲ ಅಂತ, ಅನೇಕ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಬಹಿರಂಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಂತ ಹೇಳಿದರು. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಗುಪ್ತವಾಗಿ ಲೆಟ್ರ್ ಬರೆದಿಲ್ಲ, ಮೋದಿಯವರ ರಕ್ಷಣೆ ಇದೆ ಅಂತ ಇಷ್ಟೆಲ್ಲ ಮಾಡಿದ್ದೀರಾ ಅಂತ ಪ್ರಿಯಾಂಕರ್ಗೆ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ವಾಗ್ದಾಳಿ ಕೂಡ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಸಂದರ್ಭದಲ್ಲಿ ಇದು ನಿಜಕ್ಕೂ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಬ್ರಹ್ಮಾಸ್ತ್ರ ಇದು. ಸೆಕ್ಷುವಲ್ ಹರಾಸ್ಮೆಂಟ್ ರೇಪು ಅಂತಲೂ ಕೂಡ ನಾನು ಎಫ್ ಐ ಆರ್ ಸರಿಯಾಗಿ ನೋಡಿಲ್ಲ. ಆದರೆ ರೇವಣ್ಣ ಅವ್ರ ಬಗ್ಗೆ ನಾನು ಹೆಚ್ಚಿನ ಕಮೆಂಟ್ ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಆ ಪ್ರಕರಣ ಗೊತ್ತಿಲ್ಲ. ಆದರೆ ಈ ಪ್ರಜ್ವಲ್ ರೇವಣ್ಣ ಏನು ವಿಡಿಯೋಗಳು ಇವೆ ಅದು ಇದೆ, ಮತ್ತು ಸಾಕಷ್ಟು ಜನ ಮಹಿಳೆಯರು ಕೂಡ ಬಂದಿದ್ದಾರೆ ಅಲ್ಲಿ ಹಾಸನ್ನಲ್ಲಿ. ಎಲ್ಲೋ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ ಒಂದು 2-3 ದಿವಸದಿಂದ ಅಂತ ಗಮನಕ್ಕೆ ಬಂದಿದ್ದೆ. ಅವೆಲ್ಲರೂ ಕೂಡ ಎಸ್ ಐ ಟಿಗೆ ಹೋಗಿ ಯಾರ್ಯಾರು ಅಲ್ಲಿ ವಿಚಾರಣೆಗೆ ಬರ್ತಾರೆ ಅವೆಲ್ಲ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಬಿಟ್ಟು ತನಿಖೆ ಮಾಡೋಣ. ಬಟ್ ಇವಾಗ ಆದರೆ ಈ ಮೌನ ಏನು ಬಿ ಜೆ ಪಿ ಇಟ್ಟಿದ್ದಾರಲ್ಲ ಅದನ್ನ ಮುರಿಬೇಕು. ಪ್ರಕರಣದಲ್ಲಿ ಹಲವು ಸರ್ಕಾರದಲ್ಲಿ ಅವ್ರ ವಿಡಿಯೋಗಳು ಅವ್ರಿಗೆ ಬಂದಿದೆ. ಸೊ ಸರ್ಕಾರ ಯಾವ ರೀತಿ ಕ್ರಮ ಅವ್ರ ಮೇಲೆ ತಗೋತೆ ನೋಡಿ. ಎಲ್ಲರಿಗೂ ಕಾನೂನು ಒಂದೇ ಅಲ್ವಾ? ಅವ್ರು ಏನ್ ನಂಬಿಸ್ ಮಾಡಿದಾರ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಈಗ ಅವ್ರ ಕಂಪ್ಲೇಂಟ್ ಈಗ ದೇ ಆರ್ ಆಲ್ಸೋ ಅಡಲ್ಟ್ಸ್ ಕನ್ಸೆಂಟಿಂಗ್ ಅಡಲ್ಟ್ಸ್ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅದು ಏನಿದೆ ಅಂತ. ಕನ್ಸೆನ್ಶಿಯಲ್ ಏನ ಫೋರ್ಸ್ಡ್ ಅದು ಗೊತ್ತಿಲ್ಲ. ಆದ್ರೆ ಈ ಏನೇ ಇರ್ಬೋದು ಬಹಳಷ್ಟು ಮಹಿಳೆಯರಿಗೆ ಇವತ್ತು ಅವರಿಂದ ಕಿರುಕುಳ ಆಗಿದ್ದಂತ ನಿಜ. ಯಾರ್ಯಾರು ಬರ್ತಾರೆ ಅದನ್ನ ನಾವು ತನಿಖೆಯನ್ನು ಮಾಡ್ತೀವಿ. ಅದನ್ನ ಹೊರತುಪಡಿಸಿ ಇವತ್ತೇನು ಫೊರೆನ್ಸಿಕ್ ರಿಪೋರ್ಟ್ಸ್ ಬರ್ತದೆ ಅದನ್ನ ನೋಡೋಣ. ಯಾಕಂದ್ರೆ ಅವರು ಕೆಲವು ಜನ ಮಾಫ್ ಮಾಡಿದ್ದಾರೆ ಅಂತೆಲ್ಲ ಹಾಸನದಲ್ಲಿ ಏನ್ 1000 ವಿಡಿಯೋಗಳು ಮಾಫ್ ಮಾಡಿದ್ರೆ ಆಗುತ್ತ ಕಡೆಯಿಂದ ಇದೆಲ್ಲ ಕೊಟ್ಟಿದ್ದು ಅಲ್ಲ. ನಾನೇನು ಹೇಳ್ತಾ ಇರೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬಿಜೆಪಿಯ ಡಿಫೀಟೆಡ್ ಕ್ಯಾಂಡಿಡೇಟ್ ಪತ್ರ ಬರೆದ್ರು ಯಾಕೆ ಗಣನೆ ತಗೊಂಡಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಯಾಕೆ ಗಣನೆ ತಗೊಂಡಿಲ್ಲ, ಅಮಿತ್ ಶಾ ಅವರಿಗೆ ದೂರು ಕೊಟ್ಟರು ಯಾಕೆ ಗಣನೆ ತಗೊಂಡಿಲ್ಲ, ವಿಜೇಂದ್ರನ್ ಮಾತಾಡಿದ್ರು ಯಾಕೆ ಗಣನೆ ತಗೊಂಡಿಲ್ಲ, ಇವರು ಯಾರು ಅಶೋಕ್ ಅವ್ರಿಗೆ ಮಾತಾಡಿದ್ರು ಯಾಕೆ ಗಣನೆ ತಗೊಂಡಿಲ್ಲ, ಇವನಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಹೇಳಿ, ನಾನೇನು ಅಶೋಕ್ ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ, ವಿಜೇಂದ್ರ ಅವ್ರಿಗೆ ಬ್ಲೇಮ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನೀವು ಮೌನ ವಹಿಸಿದ್ಯಾಕೆ? ಆಮೇಲೆ ಹುಬ್ಳಿನಲ್ಲಿ ತೋರಿಸಿದಂತ ಆಸಕ್ತಿ ಇಲ್ಲೇ ಯಾಕೆ ತೋರಿಸ್ತಾ ಇಲ್ಲ?